ತಾರ ವೀಕ್ಷಕರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವ ಆಟಗಾರನ ಫಾರ್ಮ್ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರದ್ದು ಹೌದು ಕಳೆದ 3 ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ ಶತಕ ಬಾರಿಸದೇ ಮಂಕಾಗಿದೆ ಅದ್ಭುತ ಆಟದಿಂದ ಶತಕಗಳ ಮೇಲೆ ಶತಕ ಬಾರಿಸಿ ಅದೆಷ್ಟೋ ದಾಖಲೆ ನಿರ್ಮಿಸಿದ್ದ ಚೇಸಿಂಗ್ ಮಾಸ್ಟರ್ ಇದೀಗ ರನ್ ಬರ ಎದುರಿಸುತ್ತಿದ್ದಾರೆ ಅಲ್ಲದೆ ವಿರಾಟ್ ತನ್ನ ಕಳಪೆ ಫಾರ್ಮ್ ನಿಂದ ಹಲವರ ಬಾಯಿಗೆ ಆಹಾರವಾಗಿದ್ದಾರೆ ಹೌದು ವಿರಾಟ್ ಕೊಹ್ಲಿ ಫಾರ್ಮ್ ಕುರಿತು ಇದೀಗ ಟೀಕೆಗಳು ವ್ಯಕ್ತವಾಗುತ್ತಿವೆ ಮತ್ತೊಂದೆಡೆ ಇನ್ನೂ ಕೆಲವರು ವಿರಾಟ್ ಕೊಹ್ಲಿಗೆ ಬೆಂಬಲ ಸೂಚಿಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಇಂಗ್ಲೆಂಡ್ ಪ್ರವಾಸದ ಬಳಿಕ ದೀರ್ಘಾವಧಿಯ ವಿಶ್ರಾಂತಿಯಲ್ಲಿರುವ ವಿರಾಟ್ ಕೊಹ್ಲಿ ಈ ತಿಂಗಳ ಅಂತ್ಯದಲ್ಲಿ ಯುಎಇ ಆತಿಥ್ಯದಲ್ಲಿ ನಡೆಯಲಿರುವ ಏಷ್ಯಾ ಕಪ್ ಟೂರ್ನಿಗೆ ಸಜ್ಜಾಗುತ್ತಿದ್ದಾರೆ ಇತ್ತೀಚೆಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಜೊತೆ ಮಾತನಾಡಿದ ವಿರಾಟ್ ಕೊಹ್ಲಿ ಇತ್ತೀಚಿನ ದಿನಗಳಲ್ಲಿ ತಾನು ಅನುಭವಿಸುತ್ತಿರುವ ಮಾನಸಿಕ ಒತ್ತಡದ ಕುರಿತು ಮಾಹಿತಿ ನೀಡಿದ್ದಾರೆ ಉಪ ಕ್ರೀಡಾಪಟುವಾಗಿ ಅದರಲ್ಲೂ ವಿಶೇಷವಾಗಿ ಯುವ ಆಟಗಾರರಿಗೆ ಮಾನಸಿಕ ಸ್ಥಿರತೆ ಎಷ್ಟು ಮುಖ್ಯ ಎಂಬುದನ್ನು ಕೊಹ್ಲಿ ವಿವರಿಸಿದ್ದಾರೆ ವಿರಾಟ್ ಕೊಹ್ಲಿ ಯಾವ ರೀತಿಯ ಮಾನಸಿಕ ನೋವು ಅನುಭವಿಸುತ್ತಿದ್ದಾರೆ ಹಾಗೂ ಯುವ ಆಟಗಾರರಿಗೆ ಯಾವ ರೀತಿಯ ಸಲಹೆಯನ್ನು ನೀಡಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೆ ನೋಡಿ ಒಬ್ಬ ಕ್ರೀಡಾಪಟುವಿನಿಂದ ಅತ್ಯುತ್ತಮವಾದುದನ್ನ ಕ್ರೀಡೆ ಹೊರತರುತ್ತದೆ ಆದರೆ ಇದೇ ಸಮಯದಲ್ಲಿ ನಿರಂತರ ಒತ್ತಡವು ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ ಇದು ಖಂಡಿತವಾಗಿಯೂ ಗಂಭೀರ ಸಮಸ್ಯೆ ಎಲ್ಲಾ ಸಮಯದಲ್ಲಿಯೂ ನೀವು ಎಷ್ಟು ಬಲಶಾಲಿಯಾಗಿದ್ದರೂ ಕೂಡ ನಿಮಗೆ ಇದು ಹಿನ್ನಡೆಯನ್ನ ತಂದೊಡ್ಡುತ್ತದೆ ಎಂದು ವಿರಾಟ್ ತಿಳಿಸಿದ್ದಾರೆ ಇನ್ನು ಮುಂದುವರಿದು ಮಾತನಾಡಿದ ವಿರಾಟ್ ಇತ್ತೀಚಿನ ದಿನಗಳಲ್ಲಿ ತಾನು ಅನುಭವಿಸುತ್ತಿರುವ ಮಾನಸಿಕ ಒತ್ತಡವನ್ನ ಬಿಚ್ಚಿಟ್ಟಿದ್ದಾರೆ ಇದನ್ನು ನಾನು ಸಾಕಷ್ಟು ಬಾರಿ ಅನುಭವಿಸಿದ್ದೇನೆ ಡ್ರೆಸ್ಸಿಂಗ್ ಕೊಠಡಿಯಲ್ಲಿ ನನ್ನನ್ನ ಇಷ್ಟಪಡುವ ಹಾಗೂ ಬೆಂಬಲಿಸುವವರು ಇದ್ದರೂ ಕೂಡ ನನಗೆ ಅಲ್ಲಿ ಒಂಟಿತನ ಕಾಡಿತ್ತು ಈ ರೀತಿಯ ಭಾವನೆಗಳು ಸಾಕಷ್ಟು ಜನರಿಗೆ ಸಂಬಂಧಿಸಿದ್ದಾಗಿದೆ ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ಇದರಿಂದ ಹೊರಬಂದು ನಿಮ್ಮನ್ನ ನೀವೇ ಸಂಪರ್ಕದಲ್ಲಿರುವಂತೆ ನೋಡಿಕೊಳ್ಳಬೇಕು ದೀರ್ಘಾವಧಿಯವರೆಗೆ ಅದು ನಿಮ್ಮನ್ನ ಆವರಿಸಿರುತ್ತದೆ ಎಂದು ವಿರಾಟ್ ಕೊಹ್ಲಿ ತಿಳಿಸಿದ್ದಾರೆ ಒಂದು ಕಠಿಣ ಆವೃತ್ತಿಯ ಬಳಿಕ ಕುಟುಂಬದ ಜೊತೆ ಸಮಯ ಕಳೆಯುವುದು ಈ ಮಾನಸಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ನೆರವಾಗುತ್ತಿದೆ ಇದರ ಹೊರತಾಗಿಯೂ ನನ್ನ ಅವ್ಯಾಸಗಳನ್ನು ಅನುಸರಿಸಲು ಸಮಯ ಕಳೆಯುವುದನ್ನ ನಾನು ಇಷ್ಟಪಡುತ್ತೇನೆ ಇನ್ನು ಪ್ರಯಾಣ ಮಾಡುವುದು ಕೂಡ ನನಗೆ ನನ್ನ ಮೇಲಿನ ಒತ್ತಡವನ್ನ ತಗ್ಗಿಸಲು ಸಹಾಯ ಮಾಡುತ್ತದೆ ಸಹಜವಾಗಿ ಕಾಫಿ ಅಂದರೆ ನನಗೆ ತುಂಬಾ ಇಷ್ಟ ಪ್ರಪಂಚದಾದ್ಯಂತ ವಿಭಿನ್ನ ಕಾಫಿ ರುಚಿಗಳನ್ನು ಪ್ರಯತ್ನಿಸಲು ಇಷ್ಟಪಡುತ್ತೇನೆ ಎಂದು ವಿರಾಟ್ ಕೊಹ್ಲಿ ತಿಳಿಸಿದ್ದಾರೆ ಪ್ರೇಕ್ಷಕರೇ ನೋಡಿದ್ರಲ್ಲ ದೈಹಿಕ ಶ್ರಮದ ಜೊತೆ ಮಾನಸಿಕ ಸ್ಥಿರತೆ ಎಷ್ಟು ಮುಖ್ಯ ಎಂಬುದನ್ನ ಫಿಟ್ನೆಸ್ ಕಿಂಗ್ ಎಂದೇ ಗುರುತಿಸಿಕೊಂಡಿದ್ದ ವಿರಾಟ್ ಕೊಹ್ಲಿ ಅವರು ಕೂಡ ಮಾನಸಿಕ ಒತ್ತಡವನ್ನ ಯಾವ ರೀತಿ ಅನುಭವಿಸಿದ್ದಾರೆ ಅನ್ನೋದನ್ನ ಅದೇನೇ ಇರಲಿ ಪ್ರಸ್ತುತ ವಿಶ್ರಾಂತಿ ಪಡೆದುಕೊಂಡು ಏಷ್ಯಾ ಕಪ್ ನಲ್ಲಿ ಕಣಕ್ಕಿಳಿಯಲು ಕಠಿಣ ಅಭ್ಯಾಸದಲ್ಲಿ ತೊಡಗಿಕೊಂಡಿರುವ ವಿರಾಟ್ ಕೊಹ್ಲಿ ಏಷ್ಯಾ ಕಪ್ ನಲ್ಲಿ ಕಮ್ಬ್ಯಾಕ್ ಮಾಡುವ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿ ಏಷ್ಯಾ ಕಪ್ ನಲ್ಲಿ ಕಮ್ಬ್ಯಾಕ್ ಮಾಡಿ ಸೆಂಚುರಿ ಸಿಡಿಸುವಂತಾಗಲಿ ಅನ್ನೋದೇ ನಮ್ಮ ಆಶಯ ನೀವು ಕೂಡ ವಿರಾಟ್ ಕೊಹ್ಲಿಯ ಅಭಿಮಾನಿಯಾಗಿದ್ದಲ್ಲಿ ಕಮೆಂಟ್ ಮಾಡಿ